ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಪವಿತ್ರ. ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಅಂತ ತೊಗೊಂಡಿರೋ ಸ್ಯಾರಿ. ಬೋಟ್ನೆಕ್ಕೆಲ್ಲ ಹೊಲಿಸಿದ್ದೀನಿ ಫ್ರೆಂಡ್ಸ್. ಸ್ಯಾರಿ ಅಷ್ಟೊಂದು ಚೆನ್ನಾಗಿಲ್ಲ, ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಇದು 2000 ವರೆಗೂ ಬಿದ್ದಿದೆ. ಲೋಕಲಲ್ಲೇ ನಾನು ತೊಗೊಂಡಿರೋದು, ನಮ್ಮೂರಲ್ಲೇ. ಅಷ್ಟು ನನಗೆ ಸೆಟ್ ಆಗಿಲ್ಲ ಫ್ರೆಂಡ್ಸ್ ಈ ಸ್ಯಾರಿ. ಇಲ್ಲಿ ನಾನು ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೇನೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟ ಆಗುವಂಥ ರೆಸಿಪಿ ಇದು. ಮ್ಯಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸುಮಾರು ರೆಸಿಪಿಗಳನ್ನು ಮನೆಯಲ್ಲಿ ಮಾಡ್ತಾ ಇರ್ತೀನಿ ನಾನು. ಅಂದ್ಕೊಳ್ತೀನಿ ಮಾಡಬೇಕಾದ್ರೆ ಇರಲಿ ಬಿಡಿ, ಎಲ್ಲರೂ ಇದೇ ಮಾಡ್ಕೊಂಡಿರ್ತಾರಂತ. ಅಡುಗೆ ಎಲ್ಲ ಆಗಿದ ನಂತರ ಅಯ್ಯೋ ನಾನು ವೀಡಿಯೋ ಮಾಡಬೇಕಾಗಿತ್ತು ಅಂತ ಫೀಲ್ ಮಾಡ್ಕೊಳ್ತಾ ಇರ್ತಿದ್ದೆ. ಇದಕ್ಕೋಸ್ಕರ ಇವತ್ತು ನನ್ನ ಮಗಳು ಮಮ್ಮಿ ಚೆನ್ನಾಗಿ ಮಾಡ್ತೀನಿ ಮ್ಯಾಗಿ ಮಾಡು ಅಂತ ಹೇಳಿದ್ದು, ಹೀಗಾಗಿ ಆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಒಂದು ಪಾತ್ರೆ ಇಟ್ಕೊಂಡು ಪರ್ಟಿಕ್ಯುಲರಾಗಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಈ ಥರ ನಾನು ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆ ಬೇಕು ಅಂತ ಹೇಳಿದ್ರೆ ಶೇಂಗಾನೂ ಹಾಕ್ಕೊಳ್ಬೋದು ನೀವು. ಇಲ್ಲಿ ನಾನು ಶೇಂಗಾ ಏನು ಬೀಜ ಹಾಕ್ಕೊಂಡಿಲ್ಲ. ಆನಿಯನ್ ಮತ್ತು ಚಿಲ್ಲಿ 1/8 ನಾನು ಹಸಿಮೆಣಸಿಕಾಯನ್ನು ಹಾಕಿದ್ದೀನಿ. ನಾನು ಇದು ಸ್ವಲ್ಪ ಉಳ್ಳಾಗಡ್ಡಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಇಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾವು ಟೊಮೆಟೊ ಮತ್ತು ಕ್ಯಾರೆಟ್, ನಮ್ಮ ಮನೆಯಲ್ಲಿ ಯಾವುದೇ ಒಂದು ತರಕಾರಿ ಇತ್ತು ಅಂತ ಹೇಳಿದ್ರೆ ಸ್ಟೀಮ್ ಮಾಡಿ ಹಾಕ್ಬೋದು, ಇಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಈ ಥರ ಮ್ಯಾಗಿ ಮಾಡ್ಕೊಳ್ಬೋದು. ಹಾಟ್ ವಾಟ್ರಲ್ಲಿ ಬಿಸಿ ಮಾಡಿ, ನೀರು ಬಿಸಿ ಮಾಡಿಕೊಂಡು ಮ್ಯಾಗಿ ಮಸಾಲ ಮಾಡಿಕೊಂಡು ಮ್ಯಾಗಿ ಹಾಕಿ, ಅದು ಅಲ್ಲ ಫ್ರೆಂಡ್ಸ್, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲನೇ ಅಲ್ಲ. ನಾವು ಮ್ಯಾಗಿ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಏನಿದ್ರೂ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು, ಕ್ಯಾರೆಟ್ ಇರುತ್ತೆ, ಬೀನ್ಸ್ ಇರುತ್ತೆ, ಟೊಮೆಟೊ ಏನೂ ಇಲ್ಲ ಅಂತೇಳಿದ್ರೆ ಆನಿಯನ್ ಮತ್ತು ಟೊಮೆಟೊ ಚಿಲ್ಲಿ ಇದ್ದರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಇಷ್ಟನ್ನು ಹಾಕ್ಕೊಂಡು ಮ್ಯಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಸ್ವಲ್ಪ ಮಟ್ಟಿಗೆ ಹೆಲ್ದಿಯಾಗಿಯೂ ಇರ್ಬೋದು. ದಿನ ನಾವು ತಿನ್ನೋದಲ್ಲ ಫ್ರೆಂಡ್ಸ್ ಇದು, ಯಾವಾಗಾದರೂ ಮಂತ್ಲಿ 1 ಟೈಮ್ ಅವರು 2 ಟೈಮ್ಸ್ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು. ಯಾಕಂದರೆ ಮಕ್ಕಳಿಗೆ ಹೊರಗಿನದ್ದು ಫುಡ್ ಇಲ್ಲ, ಮನೆಯಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರಿಗೂ ಫೀಲ್ ಆಗ್ತಾ ಇರುತ್ತೆ. ಹೀಗಾಗಿ ಮನೆಯಲ್ಲಿ ಮಕ್ಕಳಿಗೋಸ್ಕರ ನಾವು ಈಸಿಯಾಗಿ ಇದನ್ನು ಮಾಡ್ಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ. ನಿಮಗೆ ಎಷ್ಟು ಬೇಕು, ನಾನು ಇಲ್ಲಿ 4 ಮೆಂಬರ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದರೆ ನಾನು ಮಾಡಿರುವಂಥ ಮ್ಯಾಗಿ 4 ಮೆಂಬರ್ಸ್ ಅಲ್ಲ, 5 ಮೆಂಬರ್ಸ್ ತಿಂದು ಇನ್ನೂ ಉಳಿದಿತ್ತು ಫ್ರೆಂಡ್ಸ್. ನಮ್ಮ ಚಿಕ್ಕ ಸಹಿತನೂ ಆವತ್ತು ಬ್ರೇಕ್ಫಾಸ್ಟು ಮ್ಯಾಗಿನೇ ಮಾಡಿದಾಳೆ. ಇಷ್ಟು ಚೆನ್ನಾಗಿಲ್ಲಿ ನಾನು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಕ್ಯಾರೆಟ್ ಸ್ವಲ್ಪ ಎಣ್ಣೆಯಲ್ಲಿ ಬೇಯುತ್ತಲ್ಲ ಫ್ರೆಂಡ್ಸ್, ಆವಾಗ ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವಿಲ್ಲಿ ಬಿಡಬೇಕಾಗುತ್ತೆ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಅರಿಶಿಣ ಮತ್ತು ಚಿಲ್ಲಿ ಪೌಡರ್ ಸಹಿತ ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ. ಹಾಕಿ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ನೀವು ಚಿಲ್ಲಿ ಪೌಡರು, ಬೇಡ ಅಂತ ಹೇಳಿದ್ರೆ ಬಿಟ್ಬಿಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಆನಿಯನ್, ಹಸಿಮೆಣಸಿನಕಾಯಿ ಮತ್ತು ಚಿಲ್ಲಿ ಪೌಡ್ರ್ ಸಹಿತ ಆ್ಯಡ್ ಮಾಡಿದ್ದೀನಿ ಕಲರಿಗೋಸ್ಕರ. ಇಲ್ಲಿ ಮ್ಯಾಗಿ ಪೌಡ್ರ್ ಫ್ರೆಂಡ್ಸ್, ಇದು ಮನೆಯಲ್ಲಿ ಏನು ತಯಾರು ಮಾಡಿರೋದಲ್ಲ, ಮ್ಯಾಗಿ ಪೌಡರ್ ಸಹಿತ ಹಾಕಿ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ 1 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬರುತ್ತೆ ಮ್ಯಾಗಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದನ್ನೇ ನಾನು ಹಾಕಿರೋದಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಹೆಲ್ತ್ ರೊಟೀನು ಎಲ್ಲರಿಗೂ ಬೇಕೇ ಆಗುತ್ತೆ ಫ್ರೆಂಡ್ಸ್. ಇವಾಗಂತೂ ಎಲ್ಲರಿಗೂ ಹೆಲ್ತ್ ರೊಟೀನು ಬೇಕು ಅಂತ ಅನಿಸುತ್ತೆ. ಆಗಂತ ದಿನೇ ಇದೇ ತಿನ್ನಲಿಕ್ಕೆ ಆಗೋದಿಲ್ಲ. ಇವಾಗಿರೋ ಸಿಚುವೇಶನ್ಗೆ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದೆ. ಹೆಲ್ತ್ ಫುಡ್ ತಿನ್ನಬೇಕು, ಹೆಲ್ತ್ ಫುಡ್ಡು ಸೇವಿಸಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕಂತ ತುಂಬ ಜನರು ಅಂದ್ಕೊಳ್ತಾ ಇದ್ದಾರೆ. ಯಾವಾಗ ಕೋವಿಡ್ ಬಂದಿದೆ ಅಲ್ಲಿಂದ ಎಲ್ಲ ಜನರಿಗೂ ಆರೋಗ್ಯದ ಕಡೆ ಭಾಳಷ್ಟು ಆರೋಗ್ಯದ ಕಡೆಗೆ ಮತ್ತು ಆರೋಗ್ಯದ ಆಹಾರ ಅಂದರೆ ಪದಾರ್ಥಗಳ ಬಗ್ಗೆನೂ ಭಾಳಷ್ಟು ಜಾಗೃತರಾಗಿದ್ದಾರೆ ಫ್ರೆಂಡ್ಸ್. ಎಷ್ಟು ನಾವು ಆರೋಗ್ಯವಾದಂಥ ಫುಡ್ಡನ್ನು ತಿಂತೀವಿ ಅಷ್ಟು ಆರೋಗ್ಯವಾಗಿರಲಿಕ್ಕೆ ಬೆಟ್ರ್ ಅಂತಲೇ ಹೇಳ್ಬೋದು. ನಾವು ಏನೋ ಸ್ವಲ್ಪ ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿ 1000 ರೂಪಾಯಿ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲಿ ನಾವು ಒಳ್ಳೆಯ ಆಹಾರವನ್ನು ತಿಂದರೆ ಯಾವುದೇ ರೋಗಗಳು ಬರೋದಿಲ್ಲ ಅಂತಲೇ ಹೇಳ್ತೀನಿ ನಾನು. ಸ್ವಲ್ಪ ವಾಕಿಂಗ್ ಆಗಿರ್ಬೋದು, ಸ್ವಲ್ಪ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿಯಾಗಿ ಒಳ್ಳೆಯ ಆರೋಗ್ಯ ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ನೋದಂದರೆ ಒಂದೇ ಸಾರಿ ಮಾಡಿಕೊಂಡು ಒಂದೇ ಸಾರಿ ತಿಂದು ನೆಕ್ಸ್ಟ್ ನಾವು ಉಪವಾಸ ಇರೋದಲ್ಲ. ಸ್ವಲ್ಪ ಸ್ವಲ್ಪ ಆದ್ರೂ ಚೆನ್ನಾಗಿ ಹೆಲ್ದಿಯಾಗಿದ್ದಂಥ ಫುಡ್ಡನ್ನು ನಾವು ತಿನ್ನಬೇಕಾಗುತ್ತೆ. ಈ ಥರ ಯಾರು ಮ್ಯಾಗಿ ಪ್ರಿಯರಿದ್ದೀರಲ್ಲ, ಮನೆಯಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ತಾಯಂದಿರು ಮಾಡ್ಬೋದು, ಇಲ್ಲ ಮಕ್ಕಳು, ತುಂಬ ಮಕ್ಕಳಿಗೆ ಇವಾಗ ಅಡುಗೆ ಮಾಡಬೇಕು ಈ ಥರ ಒಂದು ಇದ್ದೇ ಇದೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಮ್ಮ ಮಗಳು ಎಲ್ಲವನ್ನು ಪ್ರಯತ್ನ ಮಾಡೇ ಮಾಡ್ತಾಳೆ. ನಾನು ಸುಮಾರು ಅಡುಗೆಗಳನ್ನು ಯೂಟ್ಯೂಬ್ ನೋಡಿ ತಿಳ್ಕೊಂಡು ಮಾಡ್ತಾ ಇರ್ತಿದ್ದೀನಿ. ಯಾಕಂದರೆ ಅಡುಗೆ ಅಂದ್ರೇ ಸ್ವಲ್ಪ ಇಂಟ್ರೆಸ್ಟ್ ಇರುವಾಗ ಸುಮಾರು ನನ್ನ ಫ್ಯಾಮಿಲಿಗೆ ಏನು ಬೇಕು ಅನ್ನೋದನ್ನು ನೋಡಿಕೊಂಡು ನಾನು
ಟ್ರೈ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಇದು ಮ್ಯಾಗಿ, ಸುಮಾರು ವೆರೈಟಿ ಆಫ್ ಮ್ಯಾಗಿಗಳನ್ನು ನಾವು ಮಾಡ್ಕೊಳ್ಬೋದು. ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕ ಸಹಿತನೂ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟಿಗೆ ವೇಟ್ ಮಾಡ್ತಾ ಇದ್ದಾಳೆ ನೋಡಿರಿ. ಮಗಳಿಗೆ ಆಲ್ರೆಡಿ ಲೇಟ್ ಆಗಿದೆ ಇವಾಗ, ಆಗಿದೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ಮು. ಇನ್ನೂ ಒಂದು ಸ್ವಲ್ಪ ಬಾಯ್ಲ್ಡ್ ಆಗಿದ್ರೆ ಸರಿ ಹೋಗುತ್ತೆ. ಇಲ್ಲಿ ನಮ್ಮ ಚಿಕ್ಕಗೆ ನಾನು ಸ್ವಲ್ಪ ಎಗ್ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ, ಅದನ್ನು ಸಹಿತನೂ ಚಿಕ್ಕಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಡೈಲಿ ನಾವು 2 eggs ಬಾಯ್ಲ್ಡ್ ಮಾಡಿ ಬೆಳಗ್ಗೆನೇ ನಮ್ಮ ಚಿಕ್ಕಗೆ ಕೊಟ್ಬಿಡ್ತೀವಿ, ಮತ್ತು 11 ಗಂಟೆಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಕೊಟ್ಟರೆ ಆರಾಮಿರ್ತಾವೆ ಫ್ರೆಂಡ್ಸ್. ಇದು ಅವಳ ರೂಟೀನ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಮ್ಯಾಗಿ ಸುಮಾರಾಗಿ ರೆಡಿಯಾಗಿದೆ. ಇದು ತುಂಬ ಡ್ರೈ ಆದರೂ ಚೆನ್ನಾಗಿರುವುದಿಲ್ಲ ಫ್ರೆಂಡ್ಸ್, ಈ ಥರ ಸ್ವಲ್ಪ ಲಿಕ್ವಿಡ್ ಇರಬೇಕು. ತುಂಬ ಟೇಸ್ಟಿಯಾಗಿತ್ತು. ಇದು ನಮ್ಮ ಚಿಕ್ಕಗೆ ಪ್ರಿಪೇರ್ ಮಾಡಿದ್ದೆ ನಾನು, ನಮ್ಮ ಚಿಕ್ಕಗೂ ಮತ್ತು ಸಪ್ರೇಟ್ ನಮಗೂ ತೆಗೆದಿಟ್ಟಿದ್ದೆ. ನೋಡ್ಬೋದು, ನೀವು ಬೇಕು ಅಂತೇಳಿದ್ರೆ ಮ್ಯಾಗಿ ಜೊತೆಯಲ್ಲಿ ನಾನ್ ವೆಜ್ ಇದ್ದರೆ ನೀವು ಎಗ್ಗನ್ನು ಫ್ರೈ ಮಾಡಿಕೊಂಡು ಮೇಲೆ ಹಾಕ್ಕೊಂಡು ತಿನ್ಬೋದು, ಅದನ್ನು ತುಂಬ ಚೆನ್ನಾಗಿರುತ್ತೆ. ವೆಜ್ ಆಗಿರೋರು ಇಷ್ಟು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ನಾವು ಫ್ರೈ ಮಾಡಿರುವಂಥ ಎಗ್ಗನ್ನು ನಮ್ಮ ಚಿಕ್ಕಗೆ ತಿನ್ನಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ತಿನ್ನುತ್ತೆ ಫ್ರೆಂಡ್ಸ್. ಏನಾದರೂ ಟೇಸ್ಟ್ ಇತ್ತಂದರೆ ನಮ್ಮ ಕೈಯೆಲ್ಲ ಚೆನ್ನಾಗಿ ಇದು ಮಾಡುತ್ತೆ. ನೋಡ್ಬೋದು ಬಿಸಿಯಾಗಿದೆ ಚಿಕ್ಕು, ವೇಟ್ ಮಾಡಂತ ಹೇಳ್ತಿದ್ದೀನಿ, ವೇಟ್ ಮಾಡ್ತಾನೆ ಇಲ್ಲ. ಅಡುಗೆ ಮನೆ ಅಂದರೆ ಪಂಚಪ್ರಾಣ ನಮ್ಮ ಚಿಕ್ಕುಗೆ. ಚಿಕ್ಕು ಹೊರಗಡೆ ಬಾ ಅಂದರೆ ಫಸ್ಟ್ ಹೋಗೋದೆ ಅಡುಗೆ ಮನೆಗೆ. ಅಷ್ಟು ಫೆವರೇಟ್ ಪ್ಲೇಸ್ ನಮ್ಮ ಚಿಕ್ಕುಗೆ ಅಡುಗೆ ಮನೆ ನೋಡಿ. ತುಂಬ ಎಂಜಾಯ್ ಮಾಡುತ್ತೆ ಫ್ರೆಂಡ್ಸ್. ಇದು ಸಣ್ಣ ಸಣ್ಣ ಎಂಜಾಯ್ಮೆಂಟು ಫ್ಯಾಮಿಲಿ ಜೊತೆಯಲ್ಲಿ ಈ ಥರ ಕಳಿಲೇಬೇಕಾಗುತ್ತೆ. ಯಾಕಂತೇಳಿದ್ರೆ ಯಾರಿಗೊಬ್ಬರಿಗೆ ಇಷ್ಟ ಆದರೆ ಎಲ್ಲರೂ ಇಷ್ಟ ಅಂತ ತಿನ್ನೋದು ಒಂದು ಖುಷಿ ಇರುತ್ತೆ ಫ್ಯಾಮಿಲಿ ಒಳಗಡೆ. ಹಂಗಾಗಿ ಮನೆಯಲ್ಲಿ ನಾವು ಎಲ್ಲ ಮಕ್ಕಳ ಜೊತೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಎಂಜಾಯ್ಮೆಂಟ್ ಫ್ಯಾಮಿಲಿ ಜೊತೆಯಲ್ಲಿ ಮಾಡೋದ್ರಿಂದ ಮಕ್ಕಳು ಹ್ಯಾಪಿಯಾಗಿರ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಥರ ಕೆಲವೊಂದು ಬೆಳಗ್ಗೆ ರೊಟೀನ್ ನಾವು ಹಾಕ್ಕೊಂಡು ಬಿಟ್ಟಿರ್ತೀವಿ ಇದನ್ನೇ ತಿನ್ನಬೇಕು ಅಂತ, ಹಂಗೇನಿಲ್ಲ ಫ್ರೆಂಡ್ಸ್. ಮಂತ್ಲಿ ಒನ್ ಟೈಮ್ ಈ ಥರ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಈ ಥರದ್ದು ತಿನ್ಲಿಕ್ಕೇನೂ ಅಡ್ಡಿ ಇಲ್ಲ ನೋಡಿ. ಇಲ್ಲಿ ಮ್ಯಾಗಿ ಫೈನಲಾಗಿ ರೆಡಿಯಾಗಿದೆ. ನಾನು ಸ್ವಲ್ಪ ಕೊತ್ತಂಬರಿಯನ್ನು ಮೇಲೆ ಹಾಕ್ತಾ ಇದ್ದೀನಿ. ಇಲ್ಲಿಗೆ ಇದು ಮ್ಯಾಗಿ ರೆಸಿಪಿ. ಸುಮಾರು ರೆಸಿಪಿ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಆದರೆ ಕಾಮನ್ನಾಗಿ ಜನರು ರೆಸಿಪಿಗಳ ನೋಡ್ತಾರೋ ಇಲ್ವೋ ಸುಮ್ಮನೆ, ಯಾಕೆ ಅವರು ಅದೇ ಅಲ್ಲ ಮಾಡೋದು ಅನ್ನೋದಕ್ಕೋಸ್ಕರ ಮಾಡೋದಿಲ್ಲ ಅಷ್ಟೇ ನಾನು. ಇಲ್ಲಿ ನೋಡಿ ಚಿಕ್ಕವರು ಅಂದರೆ ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಹುಡುಗಿಯರು ಸಹಿತ ಈಸಿಯಾಗಿ ಮನೆಯಲ್ಲಿ ಅಮ್ಮಂದಿರು ಎಲ್ಲಿಗಾದರೂ ಹೋಗಿದರೆ ಈ ಥರ ಮನೆಯಲ್ಲಿ ಅವ್ರು ಪ್ರಿಪೇರ್ ಮಾಡ್ಕೊಳ್ಬೋದು ಈಸಿಯಾಗಿ. ಯಾಕಂದರೆ ಈಗಿನ ಕಾಲದಲ್ಲಿ ಗಂಡು ಹುಡುಗರೇ ಏನು ಬೇಕೋ ಅದನ್ನು ಮಾಡಿಕೊಂಡು ತಿಂತಾ ಇದ್ದಾರೆ ಫ್ರೆಂಡ್ಸ್. ಯಾಕಂದರೆ ಫ್ಯಾಮಿಲಿ ಚಿಕ್ಕದಾಗಿರೋದ್ರಿಂದ ಅಪ್ಪ ಅಮ್ಮ ಮಗ ಮಗಳು ಇಬ್ಬರೇ ಇರ್ತಾರಲ್ಲ, ಹಿಂಗಾಗಿ ಮಗ ಇಲ್ಲ ಮಗಳು ಯಾರೋ ಒಬ್ಬರು ಈ ಥರ ಪ್ರಿಪೇರ್ ಮಾಡೋದ್ರಿಂದ ಅಪ್ಪ ಅಮ್ಮಗೂ ಸ್ವಲ್ಪ ರೆಸ್ಟ್ ಸಿಕ್ಕಂಗಾಗುತ್ತೆ. ಈ ಥರ ನಿಮಗೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೆಸಿಪಿಯನ್ನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಮಾಡಿರುವಂಥ ಸುಮಾರು ವಿಡಿಯೋಗಳನ್ನು ನೀವು ನೋಡಿ, ಅದಕ್ಕೂ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ತಮ್ಮ ಮತ್ತು ಮಗಳು ಇಬ್ಬರು ಎಂಜಾಯ್ ಮಾಡ್ತಾಯಿದ್ದಾರೆ ನೋಡ್ಬೋದು. ಮಗಳಿಗೆ ಈ ಥರ ಇದ್ದರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಫ್ರೆಂಡ್ಸ್. ಇಲ್ಲಾಂದರೆ ಸ್ವಲ್ಪ ಉಪ್ಪಿಟ್ಟು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಅಲರ್ಜಿನೇ ಅಂತ ಹೇಳ್ಬೋದು. ಉಪ್ಪಿಟ್ಟು ಸ್ವಲ್ಪ ನಾನು ಕಡಿಮೆ ಮಾಡೋದು. ಇಲ್ಲಿ ತಮ್ಮನೂ ಅಕ್ಕ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ದಾನೆ. ಇವರಿಬ್ಬರು ತಿನ್ನುವಾಗ ನಮ್ಮ ಚಿಕ್ಕ ನೋಡ್ರಿ ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ಅವ್ರಿಗೆ, ಅಂದರೆ ಭಾಳ ಎಂಜಾಯ್ ಡಿಸ್ಟರ್ಬ್ ಮಾಡ್ತಾಳೆ ಫ್ರೆಂಡ್ಸ್. ಇದಕ್ಕೂ ಫುಡ್ ಬೇಕೇ ಆಗಿದೆ ಇವಾಗ ನೋಡಿ. ತಮ್ಮ ತಿಂತಾ ಇದ್ದಾನ, ತಮ್ಮ ತಿನ್ನಿಸ್ತಾ ಇದ್ದಾನ, ಅಲ್ಲಿ ಮಗಳು ತಿಂತಾ ಇದ್ದಾಳ, ಮಗಳು ತಿನ್ನಿಸ್ತಾ ಇದ್ದಾಳ, ಈ ಥರ ನಮ್ಮ ಮನೆಯಲ್ಲಿ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಫುಡ್ಡು. ನಮ್ಮದು ಲೇಟ್ ಆಗಿದೆ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ವರ್ಕ್ ಇತ್ತು ನಂದು, ಹೀಗಾಗಿ ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ಆದ ನಂತರ ಅವರಿಗೂ ಸ್ವಲ್ಪ ಡೈಲಿ ಸ್ವಲ್ಪ ಆ್ಯಪಲ್ ಎಲ್ಲ ತೊಗೊಂಡು ಬರ್ತಾರೆ ಫ್ರೆಂಡ್ಸ್, ತಮ್ಮ ಎಲ್ಲ ತೊಗೊಂಡು ಬರ್ತಾರೆ. ತಿನ್ನಲಿಕ್ಕೆ ಆಗೋದೇ ಇಲ್ಲ ಕಟ್ ಮಾಡಿಕೊಂಡು, ಸ್ವಲ್ಪ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಅವರಿಗೆ ನೋಡಿ. ನಮ್ಮ ಚಿಕ್ಕುವಿನ ಬ್ರೇಕ್ಫಾಸ್ಟ್ ಸಹಿತ ಮ್ಯಾಗಿ ಆಗಿದೆ ಇವತ್ತು. ತುಂಬ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್. ಚಿಕ್ಕವರಿಂದ ದೊಡ್ಡವರೆಗೂ ನಾವು ಈ ರೆಸಿಪಿಯನ್ನು ಮಾಡಿಕೊಡ್ಬೋದು. ಇಷ್ಟು ಇವತ್ತಿನ ನಮ್ಮ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಏನೋ ದೊಡ್ಡ ರೆಸಿಪಿ ಅಲ್ಲ ಫ್ರೆಂಡ್ಸ್, ಎಲ್ಲರೂ ಮನೆಯಲ್ಲಿ ಮಾಡೋದೆ. ಆದರೆ ನಾನು ಸುಮಾರು ಕೇಳಿದಂಗೆಲ್ಲ ಹಾಟ್ ವಾಟರ್ನಲ್ಲಿ ಮಸಾಲ ಮ್ಯಾಗಿ ಮಸಾಲ ಹಾಕಿ ಮ್ಯಾಗಿ ಹಾಕಿ ಮಾಡೋದೇ ಮ್ಯಾಗಿ ಅಂದ್ಕೊಂಡಿರ್ತಾರೆ ಫ್ರೆಂಡ್ಸ್. ಅದು ಅಲ್ಲೇ ಅಲ್ಲ, ಒಂದಿಷ್ಟು ಆನಿಯನ್ ಟೊಮೊಟೊ ಚಿಲ್ಲಿ ಕಟ್ ಮಾಡಿಕೊಂಡು, ಸ್ವಲ್ಪ ನಮಗೆ ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಬೋದು, ಬಟಾಣಿ ಇಲ್ಲಾಂದರೆ ಶೇಂಗಾ ಹಾಕ್ಕೊಳ್ಬೋದು. ತುಂಬ ಟೇಸ್ಟ್ ಅನಿಸುತ್ತೆ.
ವೆರೈಟಿ ಆಫ್ ನಾವು ಮ್ಯಾಗಿಯನ್ನು ಮಾಡ್ಕೊಳ್ಬೋದು. ಇಲ್ಲಿ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ತುಂಬ ಆ್ಯಪಲ್ ಕಟ್ ಮಾಡಿಕೊಂಡು ತಿನ್ನಲಿಕ್ಕೆ ಅಲರ್ಜಿ ಅನಿಸುತ್ತೆ, ಹೀಗಾಗಿ ಅವರಿಗಂತಲೇ ಸ್ವಲ್ಪ ನಾನಿಲ್ಲಿ ಆ್ಯಪಲ್ ಜ್ಯೂಸ್ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಆ ಥರ ನಾವು ಫುಡ್ ತಿಂದಾಗ ಒಂದು ಆ್ಯಪಲ್ಲು ಫ್ರೂಟ್ಸ್ ಏನಾದರೂ ತಿಂದರೆ ಕವರ್ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ಜಂಕ್ ಫುಡ್ ಜಾಸ್ತಿ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಈ ಥರ ನಾವು ಒಂದು ಫ್ರೂಟ್ ತಿಂದರೆ ಅದು ಕವರ್ ಆಗುತ್ತೆ ನಮ್ಮ ದೇಹದಲ್ಲಿ ನೋಡಿ. ಇಲ್ಲಿ ನಮ್ಮನೆಯವರು ಸಹಿತ ಮ್ಯಾಗಿನೇ ಸೇವಿಸ್ತಾ ಇದ್ದಾರೆ ನೋಡಿ, ಅವ್ರಿಗೂ ಸಹಿತ ಒಂದು ಕಪ್ ಆಫ್ ಆ್ಯಪಲ್ ಜ್ಯೂಸ್ ಮಾಡಿ ಕೊಟ್ಟಿದ್ದೀನಿ ನಾನು. ನಮ್ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಈ ಥರ ಮ್ಯಾಗಿ ಎಲ್ಲ ತಿನ್ನೋದು, ಆದ್ರೂ ಏನು ಕೊಟ್ಟರು ಬೇಡ ಅನ್ನೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವರು ಸಹಿತ ನೋಡಿ. ಈ ಥರ ಇವತ್ತು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟು ಇಲ್ಲಿ ಮಗಳಿಗೂ ಮತ್ತು ತಮ್ಮನಿಗೂ ಹಾಕ್ತಾ ಇದ್ದೀನಿ ನಾನು ಇಬ್ಬರಿಗೂ. ನಮಗೆ ಒಂದು ಆ್ಯಪಲ್ ಸುಮಾರು 2 ಕಪ್ಪಷ್ಟು ಆಗುತ್ತೆ ಫ್ರೆಂಡ್ಸ್, ಮತ್ತು 2 ಆ್ಯಪಲ್ಸ್ 4-5 ಕಪ್ ಆಗುತ್ತೆ. ಚೆನ್ನಾಗಿ ಇದು ಅನಿಸುತ್ತೆ ನಮಗೆ, ಹಾಗೆ ಕಟ್ ಮಾಡ್ಕೊಂಡು ತಿನ್ನೋದೇ ಅಲರ್ಜಿ ಅನಿಸುತ್ತೆ, ಟೈಮ್ ಪೇಷನ್ಸ್ ಇರೋದಿಲ್ಲ. ಈ ಥರ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡು ಜ್ಯೂಸ್ ಮಾಡಿಕೊಟ್ರೆ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಅದನ್ನು ಡ್ರಿಂಕ್ ಮಾಡ್ತಾರೆ ಫ್ರೆಂಡ್ಸ್. ಈ ಥರ ನಾವು ಮನೆಯಲ್ಲಿ ಹೆಂಗೋ ಮಿಕ್ಸ್ ಇರುತ್ತೆ ಮಾಡಿಕೊಂಡು ಈಸಿಯಾಗಿ ಹೆಲ್ದಿಯಾಗಿರ್ಬೋದು. ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್, ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.